ನಮಗೊಂದು ಮೈಕ್ರೋಮ್ಯಾಕ್ಸ್ 32 ಇಂಚಿನ ಒಂದು ಟಿ ವಿ ಬಂದಿದೆ. ಅದರಲ್ಲಿ ಪ್ಯಾನಲ್ ಇಶ್ಯೂಸ್ ಇದೆ, ಪ್ಯಾನಲ್ನಲ್ಲಿ ಲೈನಿಂಗ್ಸ್ ಇದೆ. ಇಲ್ಲಿ ಬರ್ತಾ ಇದೆ ಪ್ಯಾನಲ್ ಲೈನಿಂಗ್ಸ್ ಇದೆ. ಇದರ ಒಂದು ಟಿಕಾನ್ ಬೋರ್ಡ್ ಬಂದುಬಿಟ್ಟು ನೋಡಿ, ಈ ರೀತಿ ಟಿಕಾನ್ ಬೋರ್ಡ್ ಇದೆ. ಟಿಕಾನ್ ಬೋರ್ಡ್ ನಂಬರು ಇಲ್ಲಿದೆ. ಸೊ ಇದರಲ್ಲಿ ಡಿ ಸಿ ಟು ಡಿ ಸಿ ಐಸ್ ಇದೆ. ಐಸಿಗೆ 12 ವೋಲ್ಟೇಜ್ ಸಪ್ಲೈ ಬಂದಿರ್ತದೆ. ಎಚ್ ಡಿ ಪ್ಯಾನಲ್ ಆಗಿರ್ತದೆ. ಸಿಂಗಲ್ ಕಾಫ್ ಇದೆ. ಅದೇ ರೀತಿ ಈ ಕಾಫಿನ ಇನ್ನೊಂದು ಭಾಗದಲ್ಲಿ ಗೇಟ್ ಕಾಫ್ ವೋಲ್ಟ್ ಇದೆ. ಸೊ ಇದನ್ನು ನಾವು 1 ಬೈ 1 ವೋಲ್ಟೇಜ್ ಚೆಕ್ ಮಾಡಬೇಕಾಗ್ತದೆ. ಫಸ್ಟ್ ಆಫ್ ಆಲ್ ಇಲ್ಲಿ ಕಾಣಿಸುವಂಥ ಟೆಸ್ಟ್ ಪಾಯಿಂಟ್ನಲ್ಲಿ ಕಾಣಿಸುವಂಥ ಒಂದು ವೋಲ್ಟೇಜ್ ನೋಡೋಣ. ಈ ಟೆಸ್ಟ್ ಪಾಯಿಂಟ್ನಲ್ಲಿ 1st of all ಇಲ್ಲಿ ನಾವು ಸಪ್ಲೈ ವೋಲ್ಟೇಜ್ ಚೆಕ್ ಮಾಡಿದಾಗ ಸಪ್ಲೈ ವೋಲ್ಟೇಜ್ ಇದೆ. ಸಪ್ಲೈ ವೋಲ್ಟೇಜ್ 12 ಬರುತ್ತೆ. ಮುಂದಕ್ಕೆ ನಾವು ಚೆಕ್ ಮಾಡಿದಾಗ ಈ ಡಿ ಸಿ ಟು ಡಿ ಸಿ ಐ ಸಿ ಇದ್ದು ಡಿ ಸಿ ಟು ಡಿ ಸಿ ಐ ಸಿಯ ಒಂದು ಸುತ್ತಮುತ್ತ ವಿ ಜಿ ಎಲ್ ವಿ ಜಿ ಎಚ್ ಟೆಸ್ಟ್ ಪಾಯಿಂಟ್ ಇರ್ತದೆ. ಈ ಟೆಸ್ಟ್ ಪಾಯಿಂಟ್ಗಳನ್ನು ನೋಡುವ. ಫಸ್ಟ್ ಈ ಟೆಸ್ಟ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡುವ. ಫಸ್ಟಲ್ಲಿ ನಾವು ನೋಡಿದಾಗ ಟೆಸ್ಟ್ ಪಾಯಿಂಟಿನ ವಿ ಜಿ ಎಚ್ನನ್ನು ನೋಡಿದಾಗ ವಿ ಜಿ ಎಚ್ ವೋಲ್ಟೇಜ್ ಮಿನಿಮಮ್ 25 ನಿಂದ 32 ಬರಬೇಕು. ಸೊ ವೋಲ್ಟೇಜ್ 33 ಇದೆ. ನೆಕ್ಸ್ಟ್ ವಿ ಜಿ ಎಲ್ ವೋಲ್ಟೇಜ್ ಮೈನಸ್ 6 ವೋಲ್ಟೇಜ್ ಇದೆ. ಸೊ ಅದು ಓಕೆ ಇದೆ. ನೆಕ್ಸ್ಟ್ ಇದರ ಒಂದು ಗೇಟ್ ಕಾಫ್ ಅಥವಾ ಸೈಡ್ ಕಾಫಿಗೆ ಹೋಗುವಂಥ ವೋಲ್ಟೇಜ್ ವಿ ಜಿ ಎಚ್ ವೋಲ್ಟೇಜ್ ಇಲ್ಲಿದೆ. ವಿ ಜಿ ಎಚ್ ವೋಲ್ಟೇಜ್ ಕೂಡ ಓಕೆ ಇದೆ. ಅದೇ ರೀತಿ ಎಚ್ ಎ ವಿ ವಿ ವೋಲ್ಟೇಜ್ ಕೂಡ ಇದೆ. ಸೊ ಇಲ್ಲಿ ಕಾಣಿಸುವಂಥದ್ದು ಇನ್ನೊಂದು ವಿ ಜಿ ಎಲ್ ವೋಲ್ಟೇಜ್ ಕೂಡ ಇದೆ. ಅಂದರೆ 3.3 ವೋಲ್ಟೇಜು ಬರುತ್ತೆ, 5.6 ಬರುತ್ತೆ. ಇನ್ನೊಂದು ಇಲ್ಲಿ ಕಾಣಿಸುವಂಥ ವೋಲ್ಟೇಜ್ 3.3 ವೋಲ್ಟೇಜ್ ವಿ ಡಿ ಡಿ ವೋಲ್ಟೇಜ್ ಕೂಡ ಇದೆ. ಅಂದರೆ ಈ ಕಂಪ್ಲೇಂಟ್ಗಳು ನಮಗೆ ಬಂದುಬಿಟ್ಟು ಗೇಟ್ ಕಾಫ್ನಲ್ಲಿ ತೊಂದರೆ ಇರ್ತದೆ. ಗೇಟ್ ಕಾಫ್ನಲ್ಲಿ ತೊಂದರೆ ಇರ್ತದೆ. ಈಗ ನಾವು ಫಸ್ಟ್ ಆಫ್ ಆಲ್ ಇದರಲ್ಲಿ ನಾವು ಫಸ್ಟ್ ಏನು ಮಾಡುವ ಅಂತ ಹೇಳಿದರೆ, ನಮ್ಮಲ್ಲಿರುವ ಮೈಕ್ರೋಸ್ಕೋಪಿನ ಮೂಲಕ ಸೆಟ್ಟನ್ನು ಆನ್ ಮಾಡಿಕೊಂಡು ಈ ಗೇಟ್ ಕಾಫಿನ ಒಂದು ಡಿಟೇಲ್ಸ್ಗಳನ್ನು ನೋಡುವ. ಈಗ ನಾನು ಈ ಮೈಕ್ರೋಸ್ಕೋಪನ್ನು ಆನ್ ಮಾಡಿಕೊಂಡು ನೋಡ್ತೇನೆ. ಫಸ್ಟ್ ಆಫ್ ಆಲ್ ನಾನು ಮೈಕ್ರೋಸ್ಕೋಪನ್ನು ಆನ್ ಮಾಡಿ ಇದರ ಒಂದು ಗೇಟ್ ಕಾಫ್ ನೋಡಿ ಇಲ್ಲಿ ಕಾಣಿಸುತ್ತೆ. ಈ ಗೇಟ್ ಕಾಫಿಗೆ ನಾನೊಂದು ಡಿಟೇಲ್ಸ್, ಇದು ಗೇಟ್ ಕಾಫ್ ಇದೆ, ಇದರ ಡಿಟೇಲ್ಸ್ ಇಲ್ಲಿ ಕಾಣಿಸುತ್ತೆ ನೋಡಿ. ಇದನ್ನು ನೋಡಿದಾಗ ಇದು ಸಂಪೂರ್ಣವಾಗಿ ಟ್ರ್ಯಾಕಿನ ಸಂಪೂರ್ಣ ಡಿಟೇಲ್ಸ್ ಇಲ್ಲಿ ಸಿಗ್ತದೆ. ಫಸ್ಟ್ ಆಫ್ ಆಲ್ ಈ ಗೇಟ್ ಕಾಫ್ನ ಒಂದು ನಂಬರ್ ನೋಡಿ, ನಂಬರ್ ಬಂದುಬಿಟ್ಟು 39563H ಅಂತೇಳಿದೆ. NT39563H ಇದರ ಒಂದು ನಾನು ಡಿಟೇಲ್ಸ್ಗಳನ್ನು ಟೆಸ್ಟ್ ಪಾಯಿಂಟ್ನಲ್ಲಿ ಏನೆಲ್ಲ ಬರ್ತದೆ ಅಂತೇಳಿ ನೋಡುವ. ನೋಡಿದು ಕಾಫಿನ ಇದು ಪ್ಯಾನಲ್ ಸೈಡ್ನಲ್ಲಿದೆ. ನೋಡಿದು ಕಾಫ್ ನಂಬರು, ಅದೇ ರೀತಿ ಇದರ ಹಿಂಬದಿಯಲ್ಲಿ ಟ್ರ್ಯಾಕ್ಗಳಿದೆ, ಪ್ಯಾನಲ್ನಲ್ಲಿ ಟ್ರ್ಯಾಕ್ಗಳಿದೆ. ಸೊ ಇಲ್ಲಿ ಕಾಫ್ ಐಸ್ ಇದೆ. ಸೊ ಇದು ಮುಂದಕ್ಕೆ ನಾವು ನೋಡ್ತಾ ಬಂದಾಗ ಈ ಪ್ಯಾನಲ್ ಸೈಡ್ನಲ್ಲಿ ನೋಡ್ತಾ ಬಂದಾಗ ನೋಡಿ ಇಲ್ಲಿ ಟ್ರ್ಯಾಕ್ ಕಾಣಿಸುತ್ತೆ. ಈ ಟ್ರ್ಯಾಕ್ನಲ್ಲಿ ಟೆಸ್ಟ್ ಪಾಯಿಂಟ್ಗಳು ವಿ ಜಿ ಎಚ್ ವಿ ಜಿ ಅಲ್ಲಿದೆ. ಇದನ್ನು ನೇರವಾಗಿ ನಾವು ಚೆಕ್ ಮಾಡ್ತಾ ಹೋದಾಗ ಇದು ನೇರವಾಗಿ ಕಾಫ್ನಿಂದ ಸೋರ್ಸ್ ಕಾಫ್ ಮೂಲಕ
ಬಂದಿರ್ತದೆ. ಸೋರ್ಸ್ ಕಾಫ್ನಿಂದ ಇಲ್ಲಿ ಕಾಣಿಸುವಂಥ ಪ್ಯಾನಲ್ಗೆ ಬಂದ ಕಡೆ ಬಂದಿರ್ತದೆ. ಇಲ್ಲಿ ಇದು ಕಾಣಿಸುವಂಥದ್ದು ಟ್ರ್ಯಾಕ್. ಈ ಟ್ರ್ಯಾಕ್ ನೇರವಾಗಿ ಸೋರ್ಸ್ ಕಾಫ್ ಕಡೆ ಬಂದಿರ್ತದೆ. ಈಗ ಇದರಲ್ಲಿ ಈ ಫಸ್ಟ್ ಎರಡು ಪಾಯಿಂಟ್ ಹೊರತುಪಡಿಸಿ ಇದು ವಿ ಜಿ ಎಚ್ ವಿ ಜಿ ಎಲ್ ಆಗಿರ್ತದೆ ನೋಡಿ. ಇದು ವಿ ಜಿ ಎಲ್ ಮತ್ತು ಇದು ವಿ ಜಿ ಎಚ್ ಆಗಿರ್ತದೆ. ಇದನ್ನು ನಾವು ಫಸ್ಟ್ ಶಾರ್ಪ್ ಗುಂಡು ಸೂಜಿ ಪಿನ್ ಅಥವಾ ಪಿನ್ನಿನಿಂದ ಸ್ಕ್ರ್ಯಾಚ್ ಟೆಸ್ಟ್ ಪಾಯಿಂಟನ್ನು ಸ್ಕ್ರ್ಯಾಚ್ ಮಾಡಬೇಕು. ಹೀಗೆ ಈ ಟೆಸ್ಟ್ ಪಾಯಿಂಟನ್ನು ಸ್ಕ್ರ್ಯಾಚ್ ಮಾಡಿಕೊಂಡು ವಿ ಜಿ ಎಲ್ ಮತ್ತು ವಿ ಜಿ ಎಚ್ ಅನ್ನು ಫಸ್ಟ್ ಆಫ್ ಆಲ್ ವೋಲ್ಟೇಜನ್ನು ನಾವು ಚೆಕ್ ಮಾಡಬೇಕು. ಸ್ಕ್ರ್ಯಾಚ್ ಮಾಡಿದ ಮೇಲೆ ನೋಡಿ, ಇಲ್ಲಿ ಟೆಸ್ಟ್ ಪಾಯಿಂಟನ್ನು ನಾವು ನೋಡಿದಾಗ, ಇದರ ಒಂದು ಟೆಸ್ಟ್ ಪಾಯಿಂಟನ್ನು ನಾವು ನೋಡಿದಾಗ ನೋಡಿದು ವಿ ಜಿ ಎಚ್ ಬರ್ತದೆ. ಮಲ್ಟಿಮೀಟರ್ನಲ್ಲಿ ಮೈನಸ್ ವೋಲ್ಟೇಜ್ ತೋರಿಸ್ತೇವೆ. ಅಲ್ಲಿ ಮಲ್ಟಿಮೀಟರ್ನಲ್ಲಿ ಮೈನಸ್ ವೋಲ್ಟೇಜ್ ತೋರಿಸ್ತದೆ, ಅಂದರೆ ವಿ ಜಿ ಎಚ್ ವೋಲ್ಟೇಜ್ ಮಿಸ್ಸಿಂಗ್ ಇದೆ. ನೆಕ್ಸ್ಟ್ ಇದರ ಮೇಲ್ಗಡೆ ನೋಡಿ, ಇದು ವಿ ಜಿ ಎಲ್ ಇದು ನೋಡಿ, ವಿ ಜಿ ಎಲ್ ವೋಲ್ಟೇಜ್ ಓಕೆ ಇದೆ. ನನ್ನ ವಿ ಜಿ ಎಲ್ ವೋಲ್ಟೇಜ್ ಓಕೆ ಇದೆ. ಸೊ ವಿ ಜಿ ಎಚ್ ವೋಲ್ಟೇಜ್ ಗೇಟ್ ಕಾಫ್ ಅಥವಾ ಸೈಡ್ ಕಾಫ್ನಲ್ಲಿ ಮಿಸ್ಸಿಂಗ್ ಇದೆ, ಅಂದರೆ ಬರ್ತಾ ಇಲ್ಲ. ಎಲ್ಲಿಂದ ಬರ್ತಾ ಇಲ್ಲ? ಟಿಕಾನ್ನಲ್ಲಿರುವಂಥ ಇಲ್ಲಿ ಈ ಟಿಕಾನ್ನಿಂದ ಇದರ ಟೆಸ್ಟ್ ಪಾಯಿಂಟ್ನಲ್ಲಿದೆ. ಟೆಸ್ಟ್ ಪಾಯಿಂಟ್ನಿಂದ ಈ ಕಾಫಿಗೆ, ಈ ಗೇಟ್ ಕಾಫಿಗೆ, ಟೆಸ್ಟ್ ಪಾಯಿಂಟ್ನಿಂದ ಈ ಗೇಟ್ ಕಾಫಿಗೆ ಬರ್ತಾ ಇಲ್ಲ. ಈ ಗೇಟ್ ಕಾಫಿಗೆ ಇಲ್ಲಿಗೆ ಬರ್ತಾ ಇಲ್ಲ. ಸೊ ಇಲ್ಲಿಂದ ಈ ಟೆಸ್ಟ್ ಪಾಯಿಂಟ್ನಿಂದ ಈ ಟೆಸ್ಟ್ ಪಾಯಿಂಟಿಗೆ ಜಂಪರ್ ಕೊಟ್ಟರೆ ನಾವು ಸೆಟ್ ರೆಡಿ ಆಗ್ತದೆ. ಜಂಪರ್ ಕೊಟ್ಟುಕೊಂಡು ನೋಡೋಣ ವಿ ಜಿ ಎಚ್. ಈಗ ನಾನು ಇಲ್ಲಿಂದ ಒಂದು ಸಿಂಗಲ್ ವೈರನ್ನು ಹಾಕಿದೆ. ವೈರ್ ಇದು ನೇರವಾಗಿ ವಿ ಜಿ ಎಲ್ ಪಾಯಿಂಟಿಗೆ ಹಾಕಿದ್ದೇನೆ ನೋಡಿ, ಸಾರಿ ವಿ ಜಿ ಎಚ್ ಪಾಯಿಂಟಿಗೆ ಹಾಕಿದ್ದೇನೆ ನೋಡಿ. ಇಲ್ಲಿ ಕಾಣಿಸ್ತದೆ, ಇಲ್ಲಿ ಕಾಣಿಸುವಾಗ ಇಲ್ಲಿ ಟೆಸ್ಟ್ ಪಾಯಿಂಟ್ ವಿ ಜಿ ಎಚ್ನ ಟೆಸ್ಟ್ ಪಾಯಿಂಟಿಗೆ ನಾನು ವೈರ್ ಹಾಕಿದ್ದೀನಿ. ವೈರ್ ಹಾಕಿಕೊಂಡು ಇದೀಗ ನಾನು ಟಿವಿಯನ್ನು ಆನ್ ಮಾಡ್ತೇನೆ. ಟಿವಿಯನ್ನು ಆನ್ ಮಾಡುವಾಗ ಎಸ್ ಸೆಟ್ ಓಕೆ ಆಯಿತು. ಸೆಟ್ ಓಕೆ ಆಯಿತು. ಈ ರೀತಿಯಾಗಿ ನಾನು ಇದರ ಒಂದು ಏನು ಸೈಡ್ ಕಾಫ್ ಅಥವಾ ಗೇಟ್ ಕಾಫಿನ ವೋಲ್ಟೇಜ್ ವಿ ಜಿ ಎಚ್ ವೋಲ್ಟೇಜ್ ಮಿಸ್ಸಿಂಗನ್ನು ಕ್ಲಿಯರ್ ಆಯಿತು. ಮೈಕ್ರೋಸ್ಕೋಪಿನ ಒಂದು ಹೆಲ್ಪ್ ತಗೊಂಡು ನಮಗೆ ಸ್ವಲ್ಪ ಈಸಿ ಮೆಥಡ್ನಲ್ಲಿ ಕ್ಲಿಯರ್ ಆಯಿತು ನೋಡಿ. ಇಲ್ಲೆಲ್ಲ ಓಕೆ ಆಯ್ತು.